ಟೀಮ್ಗಳು ಬಂದಿದಾವೆ ಎಲ್ಲೆಲ್ಲಿ ಟೀಮ್ಗಳು ಜೊಲ್ಲೆ ಗ್ರೂಪ್ ಇದು ಕಳೆದ 32 ವರ್ಷದಿಂದ ಸಮಾಜದಲ್ಲಿ ಕ್ರೀಡೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆ ಆರೋಗ್ಯ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಸಮಾಜಮುಖಿಯಾದಂತ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ನಿಪ್ಪಾಣಿ ಇದು ಗಡಿ ಭಾಗ ಮತ್ತು ಒಂದು ತಾಲೂಕಾ ಇರೋದ್ರಿಂದ ಇವತ್ತು ನಾವು ಈ ಎ ಗ್ರೇಡ್ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿಯನ್ನು ಇಟ್ಟಾಗ ನಮಗೆ ತುಂಬ ಆಶ್ಚರ್ಯ ಆಯಿತು ಎಲ್ಲ ದೇಶದ ಎಲ್ಲ ರಾಜ್ಯಗಳಿಂದ ಸುಮಾರು 40 ಟೀಮ್ ಇವತ್ತು ಬಂದಿದ್ದಾರೆ ಬಹಳಷ್ಟು ಬಿಎಸ್ಎಫ್ ಇರಬಹುದು ಆಮೇಲೆ ಪೊಲೀಸ್ ಸೆಂಟ್ರಲ್ ಪೊಲೀಸ್ ಇರಬಹುದು ಹರಿಯಾಣ ಇರಬಹುದು ಹೀಗೆ 40 ರಾಜ್ಯಗಳಿಂದ 40 ಟೀಮ್ಗಳು ಇವತ್ತು ನಮಗೆ ಇಲ್ಲಿ ಬಂದಿದ್ದಾವೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಇವತ್ತು ಈ ಕಬಡ್ಡಿ ಅನ್ನೋದು ನಮ್ಮ ದೇಶೀಯ ಒಂದು ಆಟ ಮತ್ತು ನಮ್ಮ ಭೂಮಿ ತಾಯಿನ ಮುಟ್ಟಿ ಭೂಮಿಯನ್ನ ನೆನೆದು ಆಟವನ್ನ ಆಡುವಂತದ್ದು ಅಂತದ್ದು ಇವತ್ತಿನ ದಿನಮಾನಗಳಲ್ಲಿ ಕ್ಷಣಿಸಿ ಹೋಗಬಾರದು ಅದನ್ನ ಮತ್ತೆ ನಮ್ಮ ಮಕ್ಕಳಿಗೆ ನೋಡಬೇಕು ನಮ್ಮ ಮಕ್ಕಳು ಅದನ್ನ ಕಲಿಬೇಕು ಮತ್ತು ಈ ಆಟ ಆಡೋದ್ರಿಂದ ದೇಹ ಮತ್ತು ಮನಸು ಎರಡು ಕೂಡ ಒಂದು ಸ್ವಚ್ಛವಾದಂತ ಸ್ವಚ್ಛವಾಗಿ ಸದೃಢವಾಗಿ ನಿರ್ಮಾಣ ಆಗೋದ್ರಿಂದ ಸಮಾಜ ಕೂಡ ಒಳ್ಳೆ ರೀತಿಯಿಂದ ನಿರ್ಮಾಣ ಆಗುವಂತ ಕಾರ್ಯ ಇಂತ ಆಟಗಳಿಂದ ಆಗ್ತಾ ಇರ್ತದೆ ಈ ಗಡಿ ಭಾಗದಲ್ಲಿ ನಮ್ಮ ಭಾಗದ ಯುವಕರು ಕೂಡ ಯುವತಿಯರು ಕೂಡ ಇವತ್ತು ಇಂತ ಆಟಗಳನ್ನು ನೋಡಬೇಕು ಕಲಿಬೇಕು ಯಾಕಂದ್ರೆ ಇವತ್ತು ಟಿವಿ ಚಾನೆಲ್ ಅಲ್ಲಿ ನೋಡ್ತೀವಿ ಪ್ರೋ ಕಬಡ್ಡಿ ಅಂತ ಬರ್ತಾ ಇದೆ ಆ ಪ್ರೋ ಕಬಡ್ಡಿ ಪ್ಲೇಯರ್ಸ್ ಕೂಡ ಇವತ್ತು ನಿಪ್ಪಾಣಿಗೆ ಬಂದು ಆಟ ಆಡ್ತಾ ಇದ್ದಾರೆ ಇದು ಇಲ್ಲಿಯ ಜನರ ಮೇಲೆ ಒಂದು ಇಲ್ಲಿಯ ಯುವಕರ ಮೇಲೆ ಒಂದು ಪರಿಣಾಮ ಬೀರ್ತದೆ ಆಟ ಆಡುವಂತ ಮನೋಭಾವ ಬೆಳೆಸ್ಕೊತಾರೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಇದು ನಮ್ಮ ಮಕ್ಕಳು ಕೂಡ ಆಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ಎರಡನೇ ಬಾರಿ ನಿಪ್ಪಾಣಿಯಲ್ಲಿ ನಾವು ಈ ರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಮೇಡಮ್ ಈಗ ಚುನಾವಣೆ ಹತ್ತಿರದಲ್ಲೇ ಇದೆ ಯುವ ಮತದಾರನ ಸೆಳೆಯುವಂತ ಒಂದು ಪ್ಲಾನ್ ಇದು ಚುನಾವಣೆ ಹತ್ತಿರ ಇರಲಿ ದೂರ ಇರಲಿ ಜೊಲ್ಲೆ ಗ್ರೂಪ್ ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತದೆ ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಖೇಲೋ ಇಂಡಿಯಾದಲ್ಲಿ ನಾವು ಕುಸ್ತಿ ಪಂದ್ಯಾವಳಿಗಳನ್ನು ಮಾಡಿದ್ವಿ ಕುಂಟಾಟ ಅಂದರೆ ಲಂಗಡಿ ಅಂತ ಹೇಳ್ತಾರೆ ಅದನ್ನು ಮಾಡಿದ್ವಿ ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಕೂಡ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕನೂ ಕೂಡ ಮಾಡ್ತಾ ಇದ್ದೀವಿ ಸುಮಾರು 5 ವರ್ಷದಿಂದನೇ ಛತ್ರಪತಿ ಶಿವಾಜಿ ಮಹಾರಾಜರ ಶಿವಗರ್ಜನೆ ಅಂತಕ್ಕಂಥದ್ದು ಮಾಡಿದ್ದೀವಿ ಹೀಗೆ ಚುನಾವಣೆ ಒಂದೇ ದೃಷ್ಟಿಕೋನದಲ್ಲಿ ಇಟ್ಕೊಳ್ಳೋಕ್ಕಿಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಸಮಾಜ ಮುಂದೆ ಬರಬೇಕು ನಮ್ಮ ಮಕ್ಕಳು ಮುಂದೆ ಬರಬೇಕು ಯುವ ಶಕ್ತಿ ಇದು ಭಾಳ ಒಳ್ಳೆಯದಾಗಿ ನಿರ್ಮಾಣ ಆಗಬೇಕು ಅನ್ನೋದು ಒಂದೇ ಉದ್ದೇಶ ಇದೆ ಹಾಗಾಗಿ ಅದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಚುನಾವಣೆಯೂ ಕೂಡ ಒಂದು ಕಡೆ ಇದೆ ಅಂತೇಳಿ ನಾನು ಹೇಳ್ತೀನಿ ಮೇಡಮ್ ಈಗ ಈ ಬಾರಿ ತಾವು ಗೆಲ್ಲೋದಷ್ಟೇ ಅಲ್ಲದೆ ಅಕ್ಕಪಕ್ಕದ ಏನು ಕಾನ್ಸ್ಟಿಟ್ಯೂಯೆನ್ಸಿಗಳಿದ್ದಾವೆ ಅದನ್ನು ಗೆಲ್ಲಿಸುವಂಥ ಹೊಣೆಗಾರಿಕೆಯನ್ನು ಕೂಡ ಪಕ್ಷ ತಮ್ಮೇಲೆ ಹಾಕಿದೆ ಅಂತ ಖಂಡಿತ ಪಕ್ಷದವರು ಆಯಾ ಸಚಿವರಿಗೆ ಮತ್ತು ಯಾರ್ಯಾರಿಗೋ ಇಲ್ಲಿರ್ತಕ್ಕಂಥ ಗಣ್ಯರಿಗೆ ಮತ್ತು ಸಂಸದರಿಗೆ ಕೆಲವೊಂದು ಕ್ಷೇತ್ರಗಳನ್ನು ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಪರ್ಟಿಕ್ಯುಲರ್ ಆಗಿ ಇದು ಅಂತ ನನಗೆ ಗೊತ್ತಾಗಿಲ್ಲ ಇನ್ನೂ ಕೂಡ ಗೊತ್ತಾದರೆ ಅದನ್ನು ಪಕ್ಕ ಮಾಡೇ ಮಾಡ್ತೀವಿ ಮತ್ತು ಆದಷ್ಟು ನಮ್ಮ ಪಕ್ಷದ ಜವಾಬ್ದಾರಿ ಕೂಡ ಇದೆ ಹಾಗಾಗಿ ಎಲ್ಲೆಲ್ಲಿ ನಾವು ಇನ್ನೂ ಕೂಡ ಮುಂದೆ ಬರುವಂಥದ್ದು ಸಂಘಟನೆ ಆಗಬೇಕಾದಂಥದ್ದು ಇದೆ ಅಲ್ಲಿ ನಾವು ಸಂಘಟನೆ ಮಾಡುವಂಥ ಪ್ರಯತ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಈಗ ಆಹ್ವಾನ ಕೊಟ್ಟಿದ್ದಾರೆ ಮೇಡಮ್ ನಿಪ್ಪಾಣಿಯಿಂದ ಬರೋರು ಬರಲಿ ಬೆಂಗಳೂರಿಂದ ಬರೋರು ಬರಲಿ ಡೆಲ್ಲಿಯಿಂದ ಬರೋರು ಬರಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ನಿಪ್ಪಾಣಿಯಿಂದ ಬರೋರು ಬರಲಿ ಬೆಂಗಳೂರಿಂದ ಬರೋರು ಬರಲಿ ಹೋದ ಬಾರಿ ನಾವು ಶಸ್ತ್ರ ಎಲ್ಲ ಗೆದ್ದಿದ್ದೀವಿ ಯಾರಿದ್ರನ್ನ ನಾವು ಅಂತೀವಿ ಅವ್ರು ಎಲ್ಲಿಂದ ಬಂದರೂ ಬರಲಿ ನಾವು ಗಟ್ಟಿಯಾಗಿದ್ದೀವಿ ಅಂತೇಳಿ ಚುನಾವಣೆ ಅಂದಮೇಲೆ ಚುನಾವಣೆನೇ ಒಂದು ಸತಿ ಕುಸ್ತಿ ಆಡೋಕ್ಕೆ ಮೈದಾನದಲ್ಲಿ ಇಳಿದ ಮೇಲೆ ಅದು ಏನಾದರೂ ಆಗ್ಬೋದು ನಾವು ಅಷ್ಟೇ ಗಟ್ಟಿ ಇದ್ದೀವಿ ಅವರು ವಿರೋಧ ಪಕ್ಷದವ್ರು ಹಂಗೆ ಹೇಳ್ತಾರೆ ನಾವು ಗಟ್ಟಿ ಇದ್ದೀವಿ ಅಂತೇಳಿ ಅದು ಚುನಾವಣೆ ಅದು ಚುನಾವಣೆನೇ ಅದನ್ನು ಎದುರಿಸ್ತೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು